ಹಿಂದೆ ಕೂಡ ಎರಡು ಬಾರಿ ಲಾಟ್ರಿ ಹೊಡೆದಿತ್ತು, ಈ ಸರ್ತಿ ಅದು ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಬಂಪರ್ ಡ್ರಾ ಹೊಡಿತದೆ. ಇಲ್ಲಿವರೆಗೆ ಹೊಡೆದಿದ್ದು ಸಣ್ಣ ಲಾಟ್ರಿ, ಇಲ್ಲಿವರೆಗೆ ಹೊಡೆದಿದ್ದು ಸಣ್ಣ ಲಾಟ್ರಿ ನನಗೆ ಹೌದು. ಈಗ ರಾಜ್ಯದ 6.5 ಕೋಟಿ ಜನತೆ ಆಶೀರ್ವಾದದಲ್ಲಿ ಒಂದು ಸಂಪೂರ್ಣ ಲಾಟ್ರಿ ಬರ್ತದೆ ರಾಜ್ಯದ ಜನತೆ ಅಭಿವೃದ್ಧಿ ದೃಷ್ಟಿಯಿಂದ. ನಾನು ಎರಡು ಬಾರಿ ಆಗಿದ್ದು ಲಾಟ್ರಿ ಮುಖ್ಯಮಂತ್ರಿನೇ, ನಾನೇನು ಜನಾಶೀರ್ವಾದಲಾದ ಮುಖ್ಯಮಂತ್ರಿನಾ? ಆ ಲಾಟ್ರಿ ಮುಖ್ಯಮಂತ್ರಿ ಮಾಡೋಕ್ಕೆ ಬಂದು ನನ್ನ ಮನೆ ಬಾಗಿಲು ಕಾದರು ಇದು ಕದ ತೊಡ್ತಾರೆ ನೀವೇ ಅಲ್ವೇ? ಕದ ತಡ್ ಬಂದವರು ನಾನು ಬಂದಿದ್ದನಾ? ಅವ್ರ ಬಿಡಿ, ಅವ್ರ ಬಗ್ಗೆ ಚರ್ಚೆ ಯಾಕೆ ಮಾಡ್ತೀರಿ ಸರ್? ಮುಖ್ಯಮಂತ್ರಿ ಬಿಜೆಪಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ಲಿಕ್ಕೆ ಎಚ್ಡಿಕೆ ಅವ್ರಿಗೆ ಯಾವುದೇ ಅರ್ಹತೆ ಇಲ್ಲ. ಬಿಜೆಪಿ ಬಿಜೆಪಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ಲಿಕ್ಕೆ ಎಚ್ಡಿಕೆಗೆ ನಾನು ಬಿಜೆಪಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತಿಲ್ಲ, ನಾಡಿನ ಜನತೆ ಮುಂದಿನ ಬದುಕಿನ ಬಗ್ಗೆ ಮಾತಾಡಿರೋದು. ಪಾಪ ಅವ್ರಿಗೆ ಅರ್ಥ ಆಗಲ್ಲ ಸರ್, ಅದಲ್ಲ ಅವ್ರಿಗೆ ಭಾಷೆ ಅರ್ಥ ಆದ್ರೆ ತಾನೇ. ನಾನು ಮಾತಾಡಿರೋದು ಬಿಜೆಪಿಯ ಇಲ್ಲಿ ನಡೀತಾ ಇರತಕ್ಕಂಥ ಅವರ ಪಕ್ಷದ ಚಟುವಟಿಕೆ ಏನಿದೆ, ಮುಂದೆ ಈ ರಾಜ್ಯದಲ್ಲಿ ಆಗ್ತಕ್ಕಂಥ ಅನಾಹುತ ಇದೆಯಲ್ಲ, ಅನಾಹುತವನ್ನು ಎಚ್ಚರಿಸಿದ್ದೇನೆ ಅಷ್ಟೇ. ಬಿ ಜೆ ಪಿ ಮುಖ್ಯಮಂತ್ರಿ ಯಾವನ್ನಾದರೂ ಮಾಡ್ಕೊಳ್ಳಿ, ನನಗೆ ಕಟ್ಕೊಂಡೇನು? ನನಗೆ ಬೇಕಾದ್ರೆ ಜನರ ಹಿತ, ಬಿ ಜೆ ಪಿ ಪಕ್ಷದ ಬಗ್ಗೆ ಚರ್ಚೆ ಮಾಡೋಕ್ಕೆ ನಾನು ಯಾರು? ಆದರೆ ನನ್ನ ಜನಕ್ಕೆ ಮುಂದೆ ಆಗ್ತಕ್ಕಂಥ ಅನಾಹುತ ಇದೆಯಲ್ಲ, ಅನಾಹುತ ಎಚ್ಚರಿಸಬೇಕಲ್ಲ. ನಾನು ಅನಾಹುತ ಎಚ್ಚರಿಸಿದ್ದೀನಿ ಅಷ್ಟೇ. ಸರ್, ಅವರು ಹೇಳ್ತಾರೆ ಸರ್ ಎಚ್ ಡಿ ಕೆ ಬಗ್ಗೆ ಸುಮಾರು ಸ್ಟೋರಿ ಇದೆ, ವೆಸ್ಟ್ ಎಂಡ್ ಸ್ಟೋರಿ. ಅಯ್ಯೋ, ಯಾವ ಸ್ಟೋರಿ ಬೇಕಾದ್ರೆ ಸಿನಿಮಾ ಮಾಡಕ್ಕೆ ಹೇಳಿ. ನನಗೆ ಅವನ ಥರ ಯಾವುದು ಚಟ ಇಲ್ಲ. ಈ ಹುಷಾರ್ ನನ್ನ ಬಗ್ಗೆ ಆ ರೀತಿ ಮಾತಾಡಿದ್ರೆ, ಅವ್ನ ಬ್ಯಾಕ್ಗ್ರೌಂಡ್ ನನಗೆ ಗೊತ್ತಿಲ್ಲದೆ ಇರೋದ? ಯಾರು ಅವ್ನು ಮಾತಾಡೋದಕ್ಕೆ ನನ್ನ ಬಗ್ಗೆ? ನೈತಿಕತೆ ಇಲ್ಲ ಅವ್ರಿಗೆಲ್ಲ ಮಾತಾಡೋದಕ್ಕೆ. ನನ್ನ ಬಗ್ಗೆ ವೈಯಕ್ತಿಕವಾಗಿ ಚರ್ಚೆ ಮಾಡಿದ್ರೆ ಅದಕ್ಕೆ ಹೇಳಿದ್ದು ಹುಷಾರ್ ಅಂತ ಹೇಳಿ ನನಗೆ ಬಿಗಿಡ್ದು ಮಾತಾಡಬೇಕು. ನಾನು ಈ ರಾಜ್ಯದಲ್ಲಿ ಜನತೆ ಬಡವರ ಜೊತೆ ಯಾವ ರೀತಿ ದುಡಿಮೆ ಮಾಡಿದ್ದೇನೆ, ಇವ್ರು ಏನು ಮಾಡಿದ್ದಾರೆ, ಇವನು ಯೋಗ್ಯತೆಗೆ ಅಲ್ಲೆಲ್ಲ ಬಣವೆಗೆ ಬೆಂಕಿ ಬಿತ್ತು. ಎಮ್ ಎಲ್ ಎ ಇವನು, ದುಡ್ಡು ಹೋಗಿ ಕೊಟ್ಟು ಬಂದವನು ನಾನು. ನನ್ನಿಂದ ಬಂದು ನಿಂತ್ಕೊಂಡು ಫೋಟೋ ತೋರಿಸ್ಕೊಂಡವನು, ಅದು ಬಳಕೆ ಬರೋಕ್ಕೆ ನನಗೂ ಬರುತ್ತೆ. ಆ ಕ್ಷೇತ್ರದಲ್ಲಿ ರೈತರು ಬಣವೆ ಬೆಂಕಿ ಬಿತ್ತು. ಅವತ್ತು ನಾನು ಎಮ್ ಎಲ್ ಎ ಇನ್ನೂ ಮಂತ್ರಿ ಆಗಿರಲಿಲ್ಲ, ಮುಖ್ಯಮಂತ್ರಿ ಇರಲಿಲ್ಲ. ಅವತ್ತು ಹೋಗಿ ಆ ಕ್ಷೇತ್ರದ ಆ ಬಡ ರೈತರ ಕುಟುಂಬ ಅವತ್ತು ಆದಂಥ ಪರಿಸ್ಥಿತಿಗೆ ಆರ್ಥಿಕನವ್ರು ಕೊಟ್ಟವನು ನಾನು. ಇವನು ಎಮ್ ಎಲ್ ಎ ಆಗಿದ್ದನ್ನು ಕೈ ಕಟ್ಟಿ ಹಾಕೊಂಡು ನಿನ್ನ ಕಡೆ ಫೋಟೋ ತೋರಿಸ್ಕೊಳಕ್ಕೆ ಬಂದವನು. ಇವರಿಂದ ಕಲಿಬೇಕಾ ನಾನು? ನಿಮ್ಮಿಂದ ಬೆಳೆದವರು ಸರ್, ಅದೆಲ್ಲ ಚರ್ಚೆ ಬೇಡ, ಬೆಳ್ಕೊಂಡು ಹೋಗಿದ್ದಾರೆ. ಈಗ ನನ್ನ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಬೇಕಾದ್ರೆ ಎಚ್ಚರಿಕೆ ಇರಲಿ ಅಷ್ಟೆ. ನಂದು ತೆರೆದ ಪುಸ್ತಕ, ಇವ್ರ ಥರ ವ್ಯವಹಾರಗಳನ್ನ ನಾನು ನಿಂದೂ ಮಾಡಿಲ್ಲ. ನಾನು ಸಾರ್ವಜನಿಕವಾಗಿ ನನ್ನ ಆತ್ಮಸಾಕ್ಷಿಗೆ ಬದುಕಿರೋನು ನಾನು. ಇವರಿಂದ ಯಾವ ಪಾಠ ಕಲಿಬೇಕಾಗಿಲ್ಲ. ಸ್ಟೇ ತಗೊಂಬಂದಿದ್ದೀನಾ? ಅವರು ಸೇರೋಲ್ಲ ಸ್ಟೇನಲ್ಲಿ. ಸ್ಟೇ ತಗೊಂಡು ಆ ಸ್ಟೇ ತಗೊಂಡಿಲ್ಲ. ಅದು ಯಾವುದಿದೆ ಬಿಚ್ಚ ಕೇಳಿ, ಅದೆಂತ ಬಿದ್ದಾರೆ ಬಿಚ್ಚ ಕೇಳಿ.